ಬಲಶಾಲಿ ಮೂಳೆಗಳಿಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಶಿಫಾರಸು ಮಾಡಲಾಗುತ್ತೆ. ಆದರೆ ಮಿಲ್ಕ್ ಪ್ರಾಡಕ್ಟ್ಸ್ ಮಾತ್ರವಲ್ಲದೆ ಕೆಲವು ಆಹಾರಗಳು ಕೂಡ ಮೂಳೆಗಳನ್ನು ಗಟ್ಟಿಮುಟ್ಟಾಗಿಸಬಲ್ಲವು. ಅಂತಹ ಆಹಾರಗಳು ಯಾವ್ಯಾವು ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಗಟ್ಟಿಯಾದ ಮೂಳೆಗಳಿಗೆ ಈ ಆಹಾರಗಳು ಸಹಾಯಕ. ನಮ್ಮ ಮೂಳೆಗಳು ಸದೃಢವಾಗಿರಲು ಡೈರಿ ಉತ್ಪನ್ನಗಳು ಬಹಳ ಸಹಾಯ ಮಾಡ್ತವೆ. ಮೂಳೆಗಳ ಬೆಳವಣಿಗೆಗೆ ಸಹಾಯಕವಾದ ಕ್ಯಾಲ್ಸಿಯಂ ಯಥೇಚ್ಛವಾಗಿರೋದ್ರಿಂದ ಡೈರಿ ಉತ್ಪನ್ನಗಳು ಮೂಳೆಗಳ ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿವೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸಂಗತಿ. ಆದರೆ ಈ ಹಾಲಿನ ಉತ್ಪನ್ನಗಳಷ್ಟೇ ಅಲ್ಲದೆ ಇತರೆ ಆಹಾರಗಳು ಕೂಡ ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡ್ತವೆ. ನಮ್ಮ ದೇಹದ ಮೂಳೆಗಳು ಸದೃಢವಾಗಿರಬೇಕು ಅಂದರೆ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರಬೇಕು. ನೈಸರ್ಗಿಕವಾಗಿ ಕ್ಯಾಲ್ಸಿಯಂ ಅಂಶವನ್ನು ಪಡೆಯಲು ಸಾಮಾನ್ಯವಾಗಿ ಡೈರಿ ಉತ್ಪನ್ನಗಳನ್ನು ಸೇವಿಸಲು ವೈದ್ಯರು ಶಿಫಾರಸು ಮಾಡ್ತಾರೆ. ಈ ಡೈರಿ ಉತ್ಪನ್ನಗಳಿಂದ ದೇಹಕ್ಕೆ ಅಗತ್ಯವಾದ ಕ್ಯಾಲ್ಸಿಯಂ ಪಡೆದುಕೊಳ್ಳಬಹುದು. ಆದರೆ ಕೇವಲ ಡೈರಿ ಉತ್ಪನ್ನಗಳು ಮಾತ್ರವಲ್ಲದೆ ಇನ್ನೂ ಕೆಲವು ಆಹಾರಗಳು ಕೂಡ ಬಲವಾದ ಮೂಳೆಗಳನ್ನು ನಿರ್ಮಿಸಲು ಸಹಾಯ ಮಾಡ್ತವೆ. ಆ ಕುರಿತಂತೆ ಯಾವೆಲ್ಲ ಆಹಾರಗಳು ಗಟ್ಟಿಮುಟ್ಟಾದ ಮೂಳೆಗಳಿಗೆ ಸಹಾಯಕ ಅಂತಲೇ ನೋಡ್ತಾ ಹೋಗೋಣ. ಮೊದಲಿಗೆ ಕಿಡ್ನಿ ಬೀನ್ಸ್. ಕಿಡ್ನಿ ಬೀನ್ಸ್ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶದಿಂದ ತುಂಬಿರುತ್ತೆ. ಅದು ನಿಮ್ಮ ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತೆ. ಈ ಖನಿಜಗಳು ನಿಮ್ಮ ಮೂಳೆ ರಚನೆಯನ್ನು ಬೆಂಬಲಿಸುತ್ತೆ, ಮೂಳೆ ಸಾಂದ್ರತೆಯನ್ನು ಬೆಂಬಲಿಸುತ್ತೆ. ಇನ್ನು ದೀರ್ಘಾವಧಿಯಲ್ಲಿ ಆಸ್ಟಿಯೋಪೋರೋಸಿಸ್ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತೆ. ಇನ್ನು ಚಿಯಾ ಬೀಜಗಳು. ಚಿಯಾ ಬೀಜಗಳು ಮೆಗ್ನೀಷಿಯಂ ಮತ್ತು ಫಾಸ್ಫರಸ್ ಸೇರಿದಂತೆ ಮೂಳೆಯ ಆರೋಗ್ಯಕ್ಕೆ ಪ್ರಮುಖವಾದ ಹಲವಾರು ಪೋಷಕಾಂಶಗಳನ್ನು ಹೊಂದಿವೆ. 1 ಔನ್ಸ್ ಚಿಯಾ ಬೀಜಗಳು ನಿಮ್ಮ ಶಿಫಾರಸು ಮಾಡಿದ ದೈನಂದಿನ ಕ್ಯಾಲ್ಸಿಯಂನ 18% ಒಳಗೊಂಡಿದೆ. ಇದು ಆರೋಗ್ಯಕರ ಮೂಳೆ, ಸ್ನಾಯು ಮತ್ತು ನರಗಳ ಕಾರ್ಯನಿರ್ವಹಣೆಗೆ ಪ್ರಮುಖವಾಗಿದೆ. ಇನ್ನು ಸೊಪ್ಪು. ಪಾಲಕ್ ಸೊಪ್ಪು ಪ್ರತಿ ಕಪ್ಗೆ 250 mg ಕ್ಯಾಲ್ಸಿಯಂನಿಂದ ತುಂಬಿರುತ್ತೆ. ಇದು ನಿಮ್ಮ ಮೂಳೆಗಳನ್ನು ಆರೋಗ್ಯಕರವಾಗಿ ಮತ್ತು ಬಲವಾಗಿ ಇಡಲು ಅವಶ್ಯಕ. ಅಲ್ಲದೆ ಪಾಲಕ್ನಿಂದ ಉತ್ತಮವಾದದನ್ನು ಪಡೆಯಲು ನಿಮ್ಮ ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಲು ವಿಟಮಿನ್ ಸಿ ಸಮೃದ್ಧವಾಗಿರುವ ಆಹಾರವನ್ನು ಇದರೊಂದಿಗೆ ಸಂಯೋಜಿಸಲು ವೈದ್ಯರು ಸಲಹೆ ನೀಡ್ತಾರೆ. ಇನ್ನು ಸೂರ್ಯಕಾಂತಿ ಬೀಜಗಳು. ಈ ಬೀಜಗಳು 100 ಗ್ರಾಂಗೆ 78 mg ಪೋಷಕಾಂಶವನ್ನು ಹೊಂದಿರೋದ್ರಿಂದ ನಿಮ್ಮ ಕ್ಯಾಲ್ಸಿಯಂ ಅಂಶವನ್ನು ಹೆಚ್ಚಿಸಲು ಪೌಷ್ಟಿಕಾಂಶದ ಮಾರ್ಗವಾಗಿದೆ. ಈ ರುಚಿಕರವಾದ ಬೀಜಗಳು ಮೂಳೆಯ ಆರೋಗ್ಯವನ್ನು ಬೆಂಬಲಿಸುವ ಪೌಷ್ಟಿಕ ವಿಧಾನವಾಗಿದೆ. ಇನ್ನು ಬೆಂಡೆಕಾಯಿ. ಬೆಂಡೆಕಾಯಿ ಕ್ಯಾಲ್ಸಿಯಂನ ಅತ್ಯುತ್ತಮ ಮೂಲವಾಗಿದೆ ಮತ್ತು ಮೂಳೆಯ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಇವುಗಳು ಮೂಳೆಗಳನ್ನು ಬಲವಾಗಿ ಮತ್ತು ಗಟ್ಟಿಮುಟ್ಟಾಗಿ ಮಾಡುತ್ತೆ. 1 ಕಪ್ ಬೇಯಿಸಿದ ಬೆಂಡೆಕಾಯಿಯು ನಿಮ್ಮ ದೈನಂದಿನ ಕ್ಯಾಲ್ಸಿಯಂನ 6% ಹೊಂದಿರುತ್ತೆ. ಇನ್ನು ಬೇಯಿಸಿದ ಮೊಟ್ಟೆಗಳು. ಬೇಯಿಸಿದ ಮೊಟ್ಟೆಗಳು ಪ್ರೋಟೀನ್ ಮತ್ತು ಅಗತ್ಯವಾದ ಅಮೈನೋ ಆಮ್ಲಗಳ ಸಮೃದ್ಧ ಮೂಲವಾಗಿದ್ದು ಮೂಳೆ ಮ್ಯಾಟ್ರಿಕ್ಸ್ ರಚನೆ ಮತ್ತು ನಿರ್ವಹಣೆಯಲ್ಲಿ ಪಾತ್ರವಹಿಸುತ್ತೆ. ಅಲ್ಲದೆ ಅವುಗಳು ವಿಟಮಿನ್ ಡಿಯಿಂದ ತುಂಬಿವೆ. ಇನ್ನು ಬ್ರೋಕೊಲಿ. ಬ್ರೋಕೊಲಿಯು ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಇಂದ ಸಮೃದ್ಧವಾಗಿದೆ. ಇದು ಕಾಲಜಿನ್ ಅನ್ನು ಉತ್ಪಾದಿಸುತ್ತೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಮುಖ್ಯ ಪಾತ್ರವನ್ನು ಹೊಂದಿದೆ. ಆಸ್ಟಿಯೋಪೋರೋಸಿಸ್ ರೋಗ ಲಕ್ಷಣಗಳನ್ನು ನಿರ್ವಹಿಸಲು ಕೂಡ ಇದು ಉತ್ತಮ. ಇನ್ನು ಕಿತ್ತಳೆ. ಕಿತ್ತಳೆ ಹಣ್ಣಿನಲ್ಲಿ ಸುಮಾರು 55 mg ಕ್ಯಾಲ್ಸಿಯಂ ಅಥವಾ ನಿಮ್ಮ ದೈನಂದಿನ ಅವಶ್ಯಕತೆಯ 6% ಕ್ಯಾಲ್ಸಿಯಂ ಇರುತ್ತೆ. ಬಲವಾದ ಮೂಳೆಗಳನ್ನು ನಿರ್ಮಿಸಲು ಮತ್ತು ಮೂಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ತುಂಬಾ ಮುಖ್ಯವಾಗಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.